ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಲಂಚ ಎನ್ನುವ ಭೂತದಿಂದ ಮುಕ್ತಿ. ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ. ಸಾರ್ವಜನಿಕರ ಮುಂದೆ ಸಹೃದಯಿ ಅಧಿಕಾರಿ. ಇವರೇ ತುಮಕೂರಿನ ಎಸ್ಪಿ ರಾಹುಲ್ ಕುಮಾರ್ ಶಾಹಪುರ್ ವಾರ್ಡ್. ಬನ್ನಿ, ತುಮಕೂರು ಜಿಲ್ಲೆ ಎಸ್ಪಿಯ ಕಾರ್ಯ ವೈಖರಿ ಹೇಗಿದೆ ತಿಳಿಯೋಣ. ಓವರ್ ಟು ಸಿಇಒ ದೇವಪ್ರಕಾಶ್. ಎಸ್ ಯಶುರಾಜ್, ತುಮಕೂರಿನಲ್ಲಿ ನಾವೇ ಕಿಂಗ್ ಅಂತ ಕಾಲರ್ ಎತ್ಕೊಂಡು ಓಡಾಡ್ತಿದ್ದಂತ ಪುಂಡ ಪೋಕರಿಗಳಿಗೆ ಆ ಒಂದು ಹೆಸರು ಕೇಳಿದ್ರೆ ಎದೆಯಲ್ಲಿ ನಡಕ ಶುರುವಾಗ್ತಿದೆ. ಅಕ್ರಮಗಳನ್ನು ಮಾಡಿಕೊಂಡು ಪರಾಕ್ರಮ ತೋರಿಸ್ತಿದ್ದ ಅದೆಷ್ಟೋ ಪ್ರಭಾವಿಗಳಿಗೆ ಈ ಕಾಕಿ ಖದರ್ ಏನು ಅಂತ ತೋರಿಸಿದ್ದಾರೆ ನಮ್ಮ ಎಸ್ ಪಿ ಸಾಹೇಬ್ರು. ಈ ಪೊಲೀಸ್ ಅಧಿಕಾರಿಗೆ ಇನ್ನೊಂದು ಮುಖ ಹೊಂದಿದೆ. ಅದೇನಪ್ಪ ಅಂದ್ರೆ, ಕಷ್ಟ ಅಂತ ಬಂದ್ರೆ ಜನಸಾಮಾನ್ಯರಿಗೆ ಹೊತ್ತು ಗೊತ್ತು ಇಲ್ಲದೆ ಸಹಾಯ ಮಾಡೋ ಅಂತ ಕಣ್ಣೀರು ಒರೆಸುವಂತಹ ಒಂದು ಸ್ವಭಾವ ನಮ್ಮ ಎಸ್ ಪಿ ಸಾಹೇಬರಿಗಿದೆ. ರೋಲ್ ಕಾಲ್ ರಾಜರಿಗೆ, ಪುಂಡ ಪುಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ನಮ್ಮ ಎಸ್ ಪಿ ಸಾಹೇಬರು. ಅಷ್ಟಕ್ಕೂ ಈ ಖಡಕ್ ಅಧಿಕಾರಿ ಎಷ್ಟು ಡಿಫರೆಂಟ್ ಅನ್ನೋದನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಪೊಲೀಸ್ ಪವರ್ಗೆ ಇನ್ನೊಂದು ಹೆಸರೇ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್. ಸ್ನೇಹಕ್ಕೂ ಸಿದ್ಧ, ಪುಂಡರ ಸದ್ದಡಗಿಸೋಕ್ಕೂ ಬದ್ಧ. ತುಮಕೂರಿನ ಖದರ್ ಎಸ್ಪಿ ನೊಂದವರ ಧ್ವನಿ. ರೋಲ್ ಕಾಲ್ ರಾಜರಿಗೆ ಸಿಂಹ ಸ್ವಪ್ನ ಈ ಖಡಕ್ ಎಸ್ಪಿ. ಹೌದು, ಜಿಲ್ಲೆಗೆ ರಕ್ಷಣಾ ಕವಚವಾಗಿ ಆ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರುತ್ತಾರೆ. ಜನಗಳಿಗೆ ಪೊಲೀಸ್ ಅಂದರೆ ಅದೇನೋ ಭಯ, ಯಾವುದೇ ತಪ್ಪಿಲ್ಲದೆ ನಮ್ಮನ್ನ ಶಿಕ್ಷಿಸ್ತಾರೆ. ಹೀಗನ್ನೋ ಆತಂಕ ತಮ್ಮಲ್ಲಿಯೇ ತಾವು ಊಹೆ ಮಾಡಿಕೊಂಡು ಬಿಟ್ಟಿರುತ್ತಾರೆ. ಆದರೆ ಆ ಕಲ್ಪನಾ ಲೋಕದಿಂದ ಹೊರಬರಬೇಕಿದೆ. ಇಂತಹ ವಿಚಾರಗಳ ನಡುವೆ ನಮ್ಮ ಜಿಲ್ಲೆಗೆ ಕಾಲಿಟ್ಟಿರುವ ರಾಹುಲ್ ಕುಮಾರ್ ಅವರು ಜನಸ್ನೇಹಿ, ಹಾಗೆ ಶಿಸ್ತಿನ ಸಿಪಾಯಿ ಕೂಡ. ಇಂತಹ ಜನರಕ್ಷಕರು ಸಿಗುವುದು ತುಂಬಾ ಅಪರೂಪ. ಇಂತಹ ಸಹೃದಯ ವ್ಯಕ್ತಿ ನಮ್ಮ ತುಮಕೂರಿನಲ್ಲಿರುವುದು ಹೆಮ್ಮೆಯ ವಿಚಾರ. ತುಮಕೂರಿಗೆ ಈ ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಬಂದು 2-3 ತಿಂಗಳಾಗಿರಬಹುದು ಅಷ್ಟೇ. ಅಷ್ಟರಲ್ಲೇ ಇಡೀ ತುಮಕೂರು ಜಿಲ್ಲೆಗೆ ತಮ್ಮ ನೇರ ಮತ್ತು ದಿಟ್ಟ ಕಾರ್ಯ ವೈಖರಿ ಬಗ್ಗೆ ಟ್ರೈಲರ್ ತೋರಿಸಿ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಖದರ್ ತೋರಿಸಿದ್ದಾರೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನೋ ಈ ಎಸ್ಪಿ ಈಗಾಗಲೇ ತಿಪಟೂರು, ಮಧುಗಿರಿ, ಕುಣಿಗಲ್ ಸೇರಿದಂತೆ ಅನೇಕ ತಾಲೂಕುಗಳಿಗೆ ಭೇಟಿ ನೀಡಿದ್ದಾರೆ. ಒಂದು ರೌಂಡ್ ರೌಡಿ ಶೀಟರ್ಗಳಿಗೆ ಪೆರೇಡ್ ಮಾಡಿದ್ದಾರೆ. ಬರೆಯಕ್ಕೆ ಅಥವಾ ಮಟ್ಕ ಸಂತೆಗೆ ಹೋಗೋಕ್ಕೆ ನೀವೆಲ್ಲರೂ ಕೂಡ ಹೆದರ್ಕೋಬೇಕು. ಆ ಲೆಕ್ಕದಲ್ಲಿ ನಾವು ಮಾಡ್ತೀವಿ. ಮುಂದೆ ಮಾಡಿರೋದು ನಾವೇನು ಮಾಡಿದೀವೋ, ನಾನು ಅಡಿಷನಲ್ ಎಸ್ ಪಿ, ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್, ನಾವು 4 ಜನ ಸೇರಿ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಟೈಮ್ ನಾವೇನು ಮಾಡ್ತೀವೋ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿ ಮಾಡಬೇಕು. ಈ ಸಲ ನಿಮ್ಮ ಪ್ರಿಪ್ರೇಷನ್ ಸರಿ ಇರಲಿಲ್ಲ. ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ರೆ ನಮ್ಗೆ ಇನ್ನೂ 4 ರೌಡಿಸಮ್ಗೆ ಪೊಲೀಸಿಸಮ್ ತೋರಿಸೋದು ಅಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದ ಲಂಚದ ಹುಳುಗಳನ್ನ ಕಿತ್ತು ಒಗೆಯುವ ಛಲಗಾರರಾಗಿದ್ದಾರೆ ನಮ್ಮ ಎಸ್ ಪಿ ಸಾಹೇಬರು. ಹಗಲು ರಾತ್ರಿ ಎಂದೇ ಒಂದಲ್ಲ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆಯನ್ನ ಸದಾ ಎಚ್ಚರಿಸುತ್ತಾ ನ್ಯಾಯಸಮ್ಮತ ವಿಚಾರಗಳಿಗೆ ಸ್ಪಂದಿಸುವ ನಿಷ್ಠಾವಂತ ಸೇನಾನಿ ಎಂದ್ರೆ ತಪ್ಪಾಗಲಾರದು. ನಿಮ್ಮ ನ್ಯಾಯಯುತ ಸೇವೆಗಳಿಗೆ ನಾವು ಸದಾ ಸಿದ್ಧ ಅನ್ನೋ ಘೋಷವಾಕ್ಯದೊಂದಿಗೆ ಇಡೀ ಜಿಲ್ಲೆಯ ಸಾರ್ವಜನಿಕರ ಜೊತೆ ಕೈಜೋಡಿಸಿ ಆ ಒಂದು ಆಗುವಂಥ ಅಕ್ರಮಗಳನ್ನು ತಡೆಗಟ್ಟುತ್ತಿದ್ದಾರೆ ನಮ್ಮ ಎಸ್ ಪಿ ಸಾಹೇಬರು. ಇತ್ತ ಅಧಿಕಾರದ ಅಹಂ ಇಲ್ಲದೆ ಅತ್ತ ಜನಸಾಮಾನ್ಯನ ನೋವಿಗೆ ಕೂಗಿಗೆ ಸ್ಪಂದಿಸುತ್ತಾ ನಮ್ಮಲ್ಲಿ ಅವರು ಒಬ್ಬರು, ಅವರಲ್ಲಿ ನಾವು ಒಬ್ಬರು ಅನ್ನೋ ಆತ್ಮೀಯತೆಯನ್ನು ಮೂಡಿಸುತ್ತಿದ್ದಾರೆ ನಮ್ಮ ಎಸ್ ಪಿ ಸಾಹೇಬರು. ತಮ್ಮ ಇಲಾಖೆಯಲ್ಲಿಯೇ ಭ್ರಷ್ಟಾಚಾರ ನಡೆದರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಯಾವ ಇನ್ಫ್ಲೂಯೆನ್ಸ್ಗೂ ಬೆಲೆ ಕೊಡೋದಿಲ್ಲ. ಯಾವುದೇ ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡುವಂತಹ ಖಡಕ್ ಅಧಿಕಾರಿ ನಮ್ಮ ಸಾಹೇಬರು. ಟೈಮ್ ನೋಡಿ ಕೆಲಸ ಮಾಡೋ ಅಧಿಕಾರಿಗಳ ಮುಂದೆ ಮಾದರಿ ಈ ಅಧಿಕಾರಿ. ರಾತ್ರೋರಾತ್ರಿ ಪೊಲೀಸ್ ಠಾಣೆಗಳಿಗೆ ದಿಢೀರ್ ಭೇಟಿ ಕೊಟ್ಟ ಎಸ್ಪಿ. ಮುಲಾಜಿಲ್ಲದೆ ನೇರ ನುಡಿಯ, ದಿಟ್ಟ ಹೆಜ್ಜೆಯ ಛಲಗಾರ ಈ ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್. ಹೌದು, ನಾವು ಸಿನಿಮಾಗಳಲ್ಲಿ ಇಂತಹ ಪೊಲೀಸ್ ಅಧಿಕಾರಿಗಳನ್ನ ನೋಡಿರುತ್ತೇವೆ. ಆದರೆ ದಕ್ಷ, ಪ್ರಾಮಾಣಿಕವಾಗಿ ನಮ್ಮ ಸುತ್ತಮುತ್ತ ಕಾಣುವ ಪೊಲೀಸರ ಪೈಕಿಯಲ್ಲಿ ಈ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಕೂಡ ಒಬ್ಬರು. ಒತ್ತು ಗೊತ್ತು ಅನ್ನೋದು ಇವರು ನೋಡೋದೇ ಇಲ್ಲ. ಟೈಮ್ ನೋಡಿ ಕೆಲಸ ಮಾಡಲ್ಲ,
ಬೆಳಗ್ಗೆ ಬಂದು ಸಂಜೆ ಹೊರಟೋಗೋ ಅಧಿಕಾರಿಗಳ ಮಧ್ಯೆ ಈ ಎಸ್ಪಿ ರಾಹುಲ್ ಕುಮಾರ್ ಮಾದರಿಯಾಗಿದ್ದಾರೆ. ಮಧ್ಯರಾತ್ರಿ ಎನ್ನದೆ ಹುಟ್ಟ ಬಟ್ಟೆಯಲ್ಲೇ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿ ನೋಡಿ ತನ್ನ ಪೊಲೀಸ್ ಸಹಪಾಠಿಗಳಿಗೆ ಸಲಹೆ ಸೂಚನೆ ಕೊಟ್ಟು ಬರುತ್ತಾರೆ. ಈಗಾಗಲೇ ನಗರದಲ್ಲಿ ಲಂಚ ಪಡೆದ ಆರೋಪದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಮೊನ್ನೆ ನಡೆದ ಘಟನೆ ಒಂದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅದೇನಪ್ಪಾ ಅಂದ್ರೆ ನಗರದ ಚರ್ಚ್ ಸರ್ಕಲ್ ಬಳಿ ವ್ಯಕ್ತಿಯೋರ್ವನನ್ನ ಪೊಲೀಸ್ ಅಧಿಕಾರಿ ತಳ್ಳಾಡಿದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಇದನ್ನ ಗಮನಿಸಿದ ಎಸ್ಪಿ ತಮ್ಮ ಕಚೇರಿಗೆ ಆ ನೊಂದ ವ್ಯಕ್ತಿಯನ್ನ ಕರೆಸಿ ಆ ಪೊಲೀಸ್ ಅಧಿಕಾರಿಯಿಂದಲೇ ಕ್ಷಮೆ ಕೇಳಿಸಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಟ್ಟಾರೆ ಎಸ್ಪಿ ರಾಹುಲ್ ಕುಮಾರ್ ಶಾಪುರ್ವಾಡ್ ತುಮಕೂರಿನಲ್ಲಿ ಜನಸ್ನೇಹಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇತ್ತ ಮುಂದಿನ ದಿನಗಳಲ್ಲಿ ತುಮಕೂರಿನಲ್ಲಿ ಕದ್ದು ಮುಚ್ಚಿ ಅಕ್ರಮಗಳನ್ನು ಮಾಡುತ್ತಿರುವವರನ್ನ ಕಳ್ಳ ಕದೀಮರನ್ನ ಸದೆ ಬಡಿಯುವ ದಿಟ್ಟ ಅಧಿಕಾರಿಯಾಗ್ತಾರೆ ಅಂತ ನಾವು ನಂಬಿದ್ದೀವಿ. ಇಂತಹ ಅಧಿಕಾರಿ ಜಿಲ್ಲೆಯಲ್ಲಿ ಶಾಶ್ವತವಾಗಿ ನೆಲೆಯೂರಲಿ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಎನ್ನುವುದೇ ನಮ್ಮ ವಾಹಿನಿಯ ಆಶಯವಾಗಿದೆ. ಸಮಗ್ರ ನೀರಾವರಿ ಯೋಜನೆ ಯಶಸ್ವಿಗೆ ಸಚಿವ ಜೆಸಿ ಮಾಧುಸ್ವಾಮಿ ಅವರಿಗೆ ನೀರಾವರಿ ಖಾತೆ ಸಿಕ್ಕಲಿ ಎಂದು ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಆರ್ ಶ್ರೀನಿವಾಸ್, ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತಾಲೂಕಿನ ಹೇರೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಒಟ್ಟು 78 ಲಕ್ಷ ರೂಗಳ ವಿವಿಧ ಗ್ರಾಮಗಳ ಮನೆಗಳಿಗೆ ನಳ ಸಂಪರ್ಕ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸಚಿವ ಸ್ಥಾನ ಸಿಗದವರ ಅಸಮಾಧಾನ ಸರ್ವೇಸಾಮಾನ್ಯವಾದುದು, ಆದರೆ ನಮ್ಮ ಜಿಲ್ಲೆಯಲ್ಲಿ ಕೃಷಿಪರ ಯೋಜನೆಯಲ್ಲಿ ನೀರಾವರಿ ಕೆಲಸವೇ ಬಹುಮುಖ್ಯ. ಈ ಯೋಜನೆಯ ಅನುಷ್ಠಾನಕ್ಕೆ ಮಾಧುಸ್ವಾಮಿಯವರೇ ಸೂಕ್ತವೆನಿಸಿದೆ. ಹೀಗೆಂದು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವ್ರ ಜನತಾ ಪರಿವಾರ ಹೆಂಗಾಗ್ತಾರೆ, ಅವರು ರಾಜಕೀಯವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಜನತಾದಾರ್ದಲ್ಲಿ ಮಾಡಿದ್ದಾರೆ, ಜನತಾ ಪರಿವಾರದ ಮಾಡಿದ್ದಾರೆ. ಅವರು ನೆಲೆ ಕಂಡುಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿಲಿ, ಅವರು ಬಿ ಜೆ ಪಿಯಿಂದಲೇ ಹಳೇ 3 ಬಾರಿ ಗೆದ್ದಿರ್ತಾರೆ, ಅದರಿಂದ ಅವ್ರು ಬಿ ಜೆ ಪಿಗೆ ಆಗ್ತಾರೆ. ನಾವು ಹೇಳಲಿಕ್ಕೆ ಅಲ್ಲಿದ್ದರು ಈ ಪರಿವಾರ ಆ ಪರಿವಾರದಲ್ಲಾದರೂ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ಸುಳ್ಳು. ಅವ್ರ ಪಕ್ಷದ ಸಿದ್ಧಾಂತ ಏನಿದೆಯೋ ಆ ಪಕ್ಷದ ಹೈಕಮಾಂಡ್ ಏನಿರುತ್ತೋ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಅದೇ ರೀತಿ ಕೆಲಸ ಮಾಡ್ತಾರೆ. ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ. ಸಹಜವಾಗಿ ಎಲ್ರಿಗೂ ಬೇಸರ ಇರುತ್ತೆ, ಅದು ಸ್ವಲ್ಪ ದಿನ ಇರುತ್ತೆ ಅನ್ನೋ ಸುಮ್ಮನೆ. ಇನ್ನು ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಎರಡನೇ ಅಲೆಯ ಬಗ್ಗೆ ತಾತ್ಸಾರ ಮಾಡಿದ ಸರ್ಕಾರ ಅಗತ್ಯ ಕ್ರಮ ವಹಿಸಲು ಮೀನಾಮೇಷ ಎಣಿಸಿತ್ತು. ಲಾಕ್ಡೌನ್ ಜಾರಿಗೂ ವಿಳಂಬ ಮಾಡಿದ್ದರ ಫಲ ಎರಡನೇ ಅಲೆ ಭೀಕರ ದುಷ್ಪರಿಣಾಮ ಬೀರಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮನೆ ಮನೆಗಳಿಗೆ ನೀರಿನ ನಳಸಂಪರ್ಕಕ್ಕೆ 3 ಗ್ರಾಮಗಳಲ್ಲಿ ಚಾಲನೆ ನೀಡಲಾಗಿದೆ. ಹೇರೂರು ಗ್ರಾಮದಲ್ಲಿ 23 ಲಕ್ಷ ರೂಗಳಲ್ಲಿ ಕೆಲಸ ಆರಂಭಿಸಲಾಗಿದೆ. ಬೆಲವತ್ತ ಗ್ರಾಮದಲ್ಲಿ 33 ಲಕ್ಷ ರೂಗಳ ಹಾಗೂ ಕೊಮ್ಮನಹಳ್ಳಿ ಗ್ರಾಮಕ್ಕೆ 22 ಲಕ್ಷ ರೂಗಳನ್ನು ನೀಡಿ ಮನೆಗಳಿಗೆ ನೀರಿನ ಸವಲತ್ತಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಎಂದರು. ದೇವೇಗೌಡರು ಈ ರಾಜ್ಯದ ಮತ್ತು ರಾಷ್ಟ್ರದಲ್ಲಿ ಒಬ್ಬ ಹಿರಿಯ ರಾಜಕೀಯ ಇರತಕ್ಕಂಥದ್ದು, ಅವರು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥದ್ದು ಮತ್ತು ನೀರಾವರಿ ವಿಚಾರವಾಗಿ ಅವರು ಹೆಚ್ಚು ಹೋರಾಟ ಮಾಡಿರ್ತಕ್ಕಂಥವ್ರು, ಅದ್ರ ಬಗ್ಗೆ ಅನುಭವ ಉಳ್ಳಂಥವ್ರು. ಇವರು ಬೊಮ್ಮಾಯಿ ಅವರು ಕೂಡ ನೀರಾವರಿ ಸಚಿವರಾಗಿದ್ದಾರೆ 5 ವರ್ಷ. ಅದರಿಂದ ಅದ್ರ ಬಗ್ಗೆ ಅವರು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದು ಮತ್ತು ಅವರ ಅನುಭವದ ಆಧಾರದ ಮೇಲೆ ಕೆಲವು ವಿಚಾರಗಳನ್ನ ತಿಳ್ಕೊಂಡು ರಾಜ್ಯ ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಕೂಡ ದೇವೇಗೌಡರು ಪರಿಹಾರ ಆಗ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ಮತ್ತು ಅವರ ಫಾದರು ಮತ್ತು ಇವರು ಸಮಕಾಲೀನ ರಾಜಕಾರಣಿಗಳು ದೇವೇಗೌಡರು ಮತ್ತು ಬಸವರಾಜ ಬೊಮ್ಮಾಯಿಯವರ ಫಾದರು, ಅದರಿಂದ ಆ ಒಂದು ಕಟಸಿಗೂ ಕೂಡ ಮೀಟ್ ಮಾಡಿರ್ತಾರೆ. ಅವರು ಹಿರಿಯ ರಾಜಕಾರಣಿ ದೇವೇಗೌಡರು, ಯಾರ ಯಾವುದೇ ಒಂದು ಪಕ್ಷದ ಸ್ವತ್ತು ಅಂತ ನಾನು ಅನ್ಕೊಳಲ್ಲ, ಈ ರಾಜ್ಯದ ಸ್ವತ್ತು ಅಂತ ಅನ್ಕೊಂಡು. ಇನ್ನು ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಗ್ರಾಮೀಣ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಅಗತ್ಯವಿದೆ. ಈ ಪೈಕಿ ಪ್ರತಿ ಮನೆಗೆ ಕುಡಿಯುವ ನೀರನ್ನು ಒದಗಿಸುವುದು ಪ್ರಮುಖವಾಗಿದೆ. ಈ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಬಹುತೇಕ ಗ್ರಾಮಗಳಿಗೆ ನಳಸಂಪರ್ಕ ಕಾಮಗಾರಿ ಆರಂಭವಾಗಿದೆ. ಈ ಜೊತೆಗೆ ರಸ್ತೆ ಕೆಲಸಗಳು ಸಹ ನಿರಂತರವಾಗಿ ಸಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹೇರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಜಿಲಾನಿ, ಸಿಕೆ ಪಾಂಡು, ಶಿವಪ್ಪ, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ.
ನಿನ್ನೆ ತಾನೆ ಸಂಪುಟ ಸಚಿವರಾಗಿ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ ಡಾಕ್ಟರ್ ಕೆ ಸುಧಾಕರ್ ಇವತ್ತೇ ಜಿಲ್ಲೆ ಕಡೆ ಆಗಮಿಸಿ ಕೊರೋನಾದಿಂದ ಮೃತಪಟ್ಟಂತಹ ಕುಟುಂಬಗಳಿಗೆ ತೆರಳಿ 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ. ಇನ್ನು ಜಿಲ್ಲೆಯಾದ್ಯಂತ ಕೊರೋನಾ ಲಸಿಕಾಕರಣಕ್ಕೆ ಮತ್ತಷ್ಟು ಹೆಚ್ಚು ಆಗಬೇಕು. ಆಗಸ್ಟ್ ಅಂತ್ಯದೊಳಗೆ ಮೊದಲನೇ ಡೋಸ್ ಲಸಿಕೆ 90% ಅಷ್ಟು ಮುಗಿಬೇಕು. ಇನ್ನು ಸೆಪ್ಟೆಂಬರ್ ಅಂತ್ಯದೊಳಗೆ ಎರಡನೇ ಡೋಸ್ ಲಸಿಕೆಯು 50% ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನೋಡಬೇಕು ಎಷ್ಟರ ಮಟ್ಟಿಗೆ ಇದು ಸಂಪೂರ್ಣವಾಗುತ್ತೆ ಅಂತ ಇದರ ಒಂದು ವರದಿ ಇದೆ ನೋಡ್ಕೊ ಬನ್ನಿ. ಎರಡನೇ ಬಾರಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಮರುದಿನವೇ ಸುಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟು ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದ ಕೋವಿಡ್-19 ಮುಂಜಾಗ್ರತಾ ಕ್ರಮಗಳು, ಮುಂಗಾರು ಕೃಷಿ ಬಿತ್ತನೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಸಂಭವನೀಯ 3ನೇ ಅಲೆ ಬರುವ ಸಾಧ್ಯತೆ ಇದೆ ಹೀಗೆಂದು ತಜ್ಞರು ಹೇಳುತ್ತಿದ್ದಾರೆ. ಈ ದಿಸೆಯಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಲಸಿಕೆ ಹಾಕಿಸಬೇಕಿದ್ದು ಜಿಲ್ಲೆಯಾದ್ಯಂತ ಲಸಿಕಾ ಕಾರ್ಯವು ಮತ್ತಷ್ಟು ವೇಗ ಪಡೆದುಕೊಳ್ಳಲಿದೆ. ಇನ್ನು ಈ ದಿಸೆಯಲ್ಲಿ ಆರೋಗ್ಯ ಇಲಾಖೆ ಲಸಿಕಾ ಮೇಳಗಳನ್ನು ಹೆಚ್ಚು ಹೆಚ್ಚು ಆಯೋಜನೆ ಮಾಡಬೇಕೆಂದು ಹೇಳಿದರು. ಸುಮಾರು 29 ಜನ ಅವರ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದೇವೆ. ಅದಕ್ಕೆ ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ, ಎಲ್ರಿಗಿನ್ನ ಹೆಚ್ಚಾಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ, ನಮ್ಮ ಜಿಲ್ಲೆಯ ಜನತೆಯ ಆಶೀರ್ವಾದ. ಇವತ್ತು 2ನೇ ಅವಧಿಗೆ ನಾನು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ, ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮ ಆದಮೇಲೆ ಮೊದಲನೇ ಕ್ಯಾಬಿನೆಟ್ನ ಸಭೆ ನಡೀತು. ಆ ಮೊದಲನೇ ಕ್ಯಾಬಿನೆಟ್ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಒಂದು ನಮಗೆ ಟಾಸ್ಕ್ ಕೊಟ್ಟಿರುವಂಥದ್ದು, ಒಬ್ಬೊಬ್ಬರಿಗೆ ಒಂದೊಂದು ಜಿಲ್ಲೆಗಳಿಗೆ ಹೋಗಿ ಕೋವಿಡ್ನ ನಿಯಂತ್ರಣ ಮಾಡಬೇಕು. ಅದೇ ರೀತಿ ನೀರಿನ ವಿಚಾರದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ನೆರೆ ಹಾವಳಿ ಇದೆ, ಅಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಗಳನ್ನು ವಹಿಸಬೇಕು ಆ ಜಿಲ್ಲೆಗಳಲ್ಲಿ, ಇದನ್ನು ತಕ್ಷಣ ತಾವು ಹೋಗಿ ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ತೆರಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ಕೋವಿಡನ್ನು ಇನ್ನು ಜಿಲ್ಲೆಯ ಪ್ರವಾಸಿ ತಾಣಗಳಾದ ನಂದಿಬೆಟ್ಟ, ಅವಲಬೆಟ್ಟಕ್ಕೆ ಪ್ರವಾಸಿಗರು, ಸಾರ್ವಜನಿಕರ ಪ್ರವೇಶ ಸಂಪೂರ್ಣ ನಿರ್ಬಂಧ ಹೇರಬೇಕು. ಮದುವೆ ಸಮಾರಂಭಗಳಿಗೆ ನಿಗದಿಪಡಿಸಿದ ಜನರಿಗಷ್ಟೇ ಅವಕಾಶ ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಅವರಿಗೆ ಸೂಚನೆ ಮಾಡಿದರು. ಇನ್ನು ಸಭೆಗೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ನಾಳೆ ಖಾತೆಗಳ ಹಂಚಿಕೆ ನಡೆಯುತ್ತದೆ, ನನಗೆ ಇಂತಹದೇ ಖಾತೆ ಬೇಕು ಅಂತ ಬೇಡಿಕೆ ಇಟ್ಟಿಲ್ಲ, ಮುಖ್ಯಮಂತ್ರಿ ಬೊಮ್ಮಾಯಿ ಯಾವ ಖಾತೆ ಕೊಟ್ಟರೂ ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತೇನೆ ಎಂದರು. ಇವನ ಪರ್ಯಂತ ಅವ್ರ ಜನ ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ, ಅವ್ರಿಗೇನೆ ಇದೆಲ್ಲ ಕೂಡ ಸಲ್ಲದು. ಸರ್, ಖಾತೆ ಯಾವಾಗ ಹಂಚಿಕೆ ಮಾಡ್ತಾರೆ, ತಮ್ಗೆ ಯಾವ ಖಾತೆ? ಬಹುಶಃ ನಾಳೆ ಮಾಡ್ತಾರೆ, ಇಷ್ಟ ಕಷ್ಟ ಅಂತ ಏನಿಲ್ಲ. ಯಾವ್ದು ಕೊಟ್ಟರು ಕೂಡ ಅಂತಃಕರಣದಿಂದ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸರ್, ನಮ್ಮ ಕ್ಷೇತ್ರದ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಈ ಮೊದಲಿದ್ದ ಖಾತೆಗಳು ಎರಡೂ ಕೊಡಬೇಕು ಇಲ್ಲ ಆರ್ ಡಿ ಪೇರ್ ಕೊಡಬೇಕು ಅಂತ ಅದಕ್ಕೇನು? ನಮ್ಮನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ನಾಳೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಪಿ ಶಿವಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬ್ರೇಕ್ ಬಳಿಕ ಅಮೋಘ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ಚಿಂತಾಮಣಿ ತಾಲೂಕಿನಲ್ಲಿ ವಯೋನಿವೃತ್ತಿ ಹೊಂದುತ್ತಿರುವಂತಹ ಶಿಕ್ಷಕರಿಗೆ ಹಾಗೂ ಹಾಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಶಿಕ್ಷಕರಿಗೆ ದೊರೆಯುವ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಅಧಿಕಾರಿಗಳು ವಿಳಂಬ ಧೋರಣೆ ತೋರಿಸ್ತಾ ಇದ್ದಾರೆ. ಅನಗತ್ಯವಾಗಿ ಶಿಕ್ಷಕರನ್ನ ಪದೇ ಪದೇ ಕಚೇರಿಗೆ ಅಲೆದಾಡಿಸುತ್ತಾರೆ, ಹೀಗೆಂದು ತಾಲೂಕು ಸರ್ಕಾರಿ ನೌಕರರ ಸಂಘ ಆರೋಪ ಮಾಡಿದೆ. ಇನ್ನು ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ಅಧ್ಯಕ್ಷರಾದ ಬಿ ಜನಾರ್ದನ ರೆಡ್ಡಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿ ಶಿಕ್ಷಕರಿಗೆ ನೀಡುತ್ತಿರುವ ತೊಂದರೆಗಳನ್ನು ಕೂಡಲೇ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ವಯೋನಿವೃತ್ತಿ ಹೊಂದಿರುವ ಶಿಕ್ಷಕರಿಗೆ ಸಮಯಕ್ಕೆ ಬರಬೇಕಾದ ನಿವೃತ್ತಿಯ ಸೌಲಭ್ಯ ವಿಳಂಬ, ಸರ್ಕಾರಿ ಅನುದಾನಿತ ಶಿಕ್ಷಕರ ವೇತನ ಪ್ರತಿ ತಿಂಗಳು 1ನೇ ತಾರೀಕು ನೀಡಬೇಕೆಂದು ಸರ್ಕಾರಿ ಸುತ್ತೋಲೆ ಇದ್ದರೂ ವೇತನ ಬಿಡುಗಡೆ ವಿಳಂಬ ಆಗುತ್ತಿದೆ ಎಂದು ಹೇಳಿದರು. ಏನು ಶಿಕ್ಷಕರು ನಿವೃತ್ತ ಅಂತ ಇದ್ದಾರೆ, ಅವರ ಆರ್ಥಿಕ ಸೌಲಭ್ಯಗಳನ್ನು ವಿಳಂಬ ಮಾಡ್ತಿರೋ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ನೀಡಲಾಯಿತು.
ಸುಮಾರು ವಿಷಯಗಳನ್ನು ಅವರ ಮನೆಯೊಂದಿಗೆ ವಿವರಣೆ ಕೊಟ್ಟು ಎಲ್ಲ ಬಗೆಹರಿಸ್ತೀವಂತ ಬಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಂತ ಆಶ್ವಾಸನೆ ಕೊಟ್ಟು ಒಂದು 6 ದಿನ ಒಳಗಡೆ ನಾವು ಮುಂಚಿತವಾಗಿ ಮಾಡ್ತೀನಂತ ಆಶ್ವಾಸನೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೊತೆಗೆ ಅದು ಸಮಸ್ಯೆಗಳು ಹಂಗೆ ಮುಂದುವರೆದ್ರೆ ಅದರ ಫಲಿತಾಂಶ ಮತ್ತು ಎಲ್ಲ ನಮ್ಮ ಜಿಲ್ಲಾ ಸಂಘಕ್ಕೂ ರಾಜ್ಯ ಸಂಘಕ್ಕೂ ಎಲ್ಲ ಮಾಹಿತಿ ಕೊಟ್ಟು ಅದು ನನ್ನ ತಪ್ಪು ಆಗಿ ತಪ್ಪು ಅನ್ನೋದನ್ನು ಬಿ ಓ ಕೇಳಿದ್ರೆ ಕ್ಲರ್ಕ್ ತಪ್ಪು ಅಂತಾರೆ, ಕ್ಲರ್ಕ್ ಕೇಳಿದ್ರೆ ಬಿ ಓ ಮೇಲೆ ಹಾಕ್ತಾರೆ. ಇದು ಅಲ್ಲ, ಸ್ವಲ್ಪ ಅಧಿಕಾರಿ ಆಗಿ ಕ್ಲರ್ಕ್ ಮಾಡದೇ ಇದ್ದರೆ ದಂಡಿಸುವಂಥ ಶಕ್ತಿ ನಮ್ಮ ಬಿ ಓ ಅವ್ರಿಗೆ ಸಾರಿದ್ದಿದೆ. ಅವ್ರು ಡಿಲೇ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಅದಕ್ಕೆ ಹೇಳಿದ್ದೀವಿ ಅವ್ರ ಜವಾಬ್ದಾರಿ ನಿಮ್ಮದು ಸರ್ ಅಂತ ಅದನ್ನು ಸರಿಪಡಿಸಿ ಅಂತ ಒಪ್ಕೊಂಡಿದ್ದಾರೆ. ನೋಡೋಣ, ಸರಿಪಡಿಸಿದ್ರೆ ಮುಂದಿನ ಆಗುಹೋಗಲ ಬಗ್ಗೆ ಸಂಘದಲ್ಲಿ ನಿರ್ಣಯ ತಗೊಂಡು ಮುಂದೆ ಕ್ರಮ ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ. ಯಾವುದೋ ಫೈಲ್ ಪೆಂಡಿಂಗ್ ಇದೆ, ಬೇಜಾರಿದೆ ಸರ್. ಇವಾಗ ಯಾರು ಕೋನಪ್ಪಲ್ಲಿ ಇದ್ದಾರೆ, ಇದೆ ಅವ್ರು ಇನ್ಸ್ಪೆಕ್ಷನ್ ಆಗಿದೆ ಅಂತ ಸೈನ್ ಮಾಡಿದ್ದಾನೆ. ಇವ್ರು ಬನ್ನಿ, ಅವರೇ ಇದ್ದಾರೆ, ಇನ್ಸ್ಪೆಕ್ಷನ್ ಸೈನ್ ಮಾಡಿಲ್ಲ. ಇಲ್ಲೇ ಇದ್ದಾರೆ ಮೇಡಮ್ ಅವರು, ಆ ಕೇಸ್ ವರ್ಕರು, ಇನ್ಸ್ಪೆಕ್ಷನ್ಗೆ ಸೈನ್ ಮಾಡಿದ್ದೀನಿ ಅಂದರು ನಿಮ್ಮ ಮುಂದೆ. ಎನ್ ಓ ಸಿಗೆ ಒಂದು ಬಂದಿಲ್ಲ, ಸೈನ್ ಮಾಡಿದ್ದೀವಿ ಅಂದರು. ಇವಾಗ ಸೈನ್ ಮಾಡಿಲ್ಲ ಅಂತ ಕೇಸ್ ವರ್ಕರ್ ಹೇಳ್ತಾರೆ, ಕರೀಲ್ಲ ಅವ್ರನ್ನ ಅಲ್ಲ ಆಗಿದ್ರೆ ಇದೆ. ಇವಾಗ ಇನ್ಸ್ಪೆಕ್ಷನ್ ರಿಪೋರ್ಟ್ ಸೈನ್ ಮಾಡಿದರೆ ಹೆಡ್ ಮಾಸ್ಟರ್ ನನ್ಗೆ ಹೆಡ್ ಮಾಸ್ಟರ್ ಇಲ್ಲೇ ಇದ್ದಾರೆ. ಇವಾಗ ಚಾರ್ಜ್ ತೊಗೊಂಡಿರೋ ರಿಟೈರ್ಡ್ ಆಗಿರೋರು ಇಲ್ಲೇ ಇದ್ದಾರೆ. ನಮ್ಗೆ ಸರ್ ರಿಪೋರ್ಟ್ ಕೊಡಲಿ, ಚಾರ್ಜ್ ಇದು ಇನ್ಸ್ಪೆಕ್ಷನ್ ರಿಪೋರ್ಟು, ನಾನು ಎನ್ ಓ ಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇರಲಿ, ಮುಂದೆ ನಾನು ನೋಡೋಣ. ಅನುದಾನಿತ ಶಾಲೆಗಳ ಶಿಕ್ಷಕರ ವೇತನ ಬಿಡುಗಡೆ ಮಾಡುವುದಕ್ಕೆ ಸಹಿ ಹಾಕಲು ಹಣ ಪಡೆಯುತ್ತಿರುವ ದೂರುಗಳು ಕೇಳಿಬರುತ್ತಿವೆ. ಹೀಗೆಂದು ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ ರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಚ್ ಜಿ ಸುರೇಶ್ಗೌಡರವರ ಗಮನಕ್ಕೆ ತಂದರು. ಶಿಕ್ಷಕರ ಕಾಯಂ ಪೂರ್ವ ಸೇವಾ ಅವಧಿ ಘೋಷಣೆ ಮಾಡಲು ವಿಳಂಬ ಮಾಡುತ್ತಿರುವುದು 10, 15, 25 ವರ್ಷಗಳ ಕಾಲಮಿತಿ ಬಡ್ತಿಗಳನ್ನು ಮಂಜೂರು ಮಾಡುವಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ. ಈಗ ಈಗ ನೀವು ನೋಡಿದ್ರಿ, ಎನ್ ಜಿ ಓ ಅಧ್ಯಕ್ಷರು ಬಂದು ಒಂದು ಮನವಿನ ಕೊಟ್ಟಿದ್ದಾರೆ, ನಮ್ಮ ತಾಲೂಕಲ್ಲಿ ಇಂತಿಂಥ ಶಿಕ್ಷಕರಿಗೆ ಇಷ್ಟೆಲ್ಲ ಇದೆ ಅಂತ. ಈಗೇನು ಇಲ್ಲಿ ನಮಗೆ ಒಂದು 11 ಅಂಶಗಳನ್ನು ಕೊಟ್ಟಿದ್ದಾರೆ. ಈ 11 ಅಂಶಗಳು ಈಗಾಗ ಎಲ್ಲವೂ ಸಹ ಈಡೇರಿದೆ, ಯಾಕೆಂದರೆ ಯಾವುದೇ ಪೆಂಡಿಂಗು ನಮ್ಮ ತಾಲೂಕಿನಲ್ಲಿ ಈ ಶಿಕ್ಷೆ ಈ ಕೊಟ್ಟಿರ್ತಕ್ಕಂಥ ಮನೆಯಲ್ಲಿ ಇಲ್ಲ. ಯಾಕೆಂದರೆ ಎಲ್ಲ ನಿವೃತ್ತಿ ಹೇಳ್ತಾರೆ, ಎಲ್ಲ ನಿವೃತ್ತಿ ಆದ ಶಿಕ್ಷಕರಿಗೆ ಈಗಾಗಲೇ ಪೆನ್ಷನ್ನು ಜಿ ಪಿ ಎಫ್ ಜಿ ಎಸ್ ಕೊಟ್ಟಿದ್ದೀವಿ. ಕೆಲವು ಶಿಕ್ಷಕರಿಗೆ ಗಳಿಕೆ ರಜೆ ಒಂದು ಕೊಟ್ಟಿರಲ್ಲ. ಯಾಕೆ ಗಳಿಕೆ ರಜೆ ಕೊಟ್ಟಿರೋದಿಲ್ಲ ಅಂದರೆ ಅವರು ತಪಾಸಣೆ ಬಾಕಿ ಇರುತ್ತೆ, ಎನ್ ಓ ಸಿ ಕೊಟ್ಟಿರೋದಿಲ್ಲ. ಅದರಿಂದ ಅದೊಂದು ಬಿಟ್ಟರೆ ಇನ್ನೆಲ್ಲ ಅವ್ರಿಗೆ ತಲುಪಬೇಕಾದ ಸವಲತ್ತುಗಳು ಖಂಡಿತ ಅವರಿಗೆ ತಲುಪಿದೆ. ನಮ್ಮ ತಾಲೂಕಿನಲ್ಲಿ ವೇತನ ನಾವು ಬೇಗ ಕೊಟ್ಟಂಗೆ ಇಡೀ ಯಾವ ತಾಲೂಕಲ್ಲೂ ಕೊಡ್ತಾ ಇಲ್ಲ. ನಾವು 1ನೇ ತಾರೀಕು 2ನೇ ತಾರೀಕು ಒಳಗಡೆ ಎಲ್ಲ ಶಿಕ್ಷಕರು, ಯಾವ ಶಿಕ್ಷಕರು ನಮ್ಗೆ ಇದುವರೆಗೂ ನಮ್ಮ ಕಚೇರಿ ಬಂದು ನನಗೆ ವೇತನ ತಡೆ ಆಗಿದೆ ಅಂತ ಮನವಿ ಇವತ್ತಿನವರೆಗೂ ಇಲ್ಲ. ಯಾಕೆಂದರೆ ಅಷ್ಟು ಕ್ಲಿಯರ್ ಆಗಿ ನಾವು ಅವರಿಗೆ ವೇತನ ಕೊಟ್ಟಿದ್ದೀವಿ. ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳು, ಜಿ ಪಿ ಎಫ್ ಲೋನ್ ಆಗಲಿ, ಬ್ಯಾಂಕ್ ಲೋನ್ ಎಲ್ಲವನ್ನು ನಾವು ಯಾವುದೇ ಚಾಚು ತಪ್ಪದೆ ಕೊಟ್ಬಿಟ್ಟಿದ್ದೀವಿ. ಮತ್ತು ಏಡೆಡ್ ಸ್ಕೂಲ್ಗೆ ವೇತನವನ್ನು ನಾವು ನಿಗದಿತ ವೇತನದಲ್ಲೇ ಕೊಡ್ತಾ ಇದ್ದೀವಿ. 1 ತಿಂಗಳು ತಡ ಆಗುತ್ತೆ. ಯಾಕೆ ತಡ ಆಗುತ್ತೆ ಅಂದರೆ ಅಲಾಟ್ಮೆಂಟ್ ಕೊರತೆ ಇದೆ. ಯಾಕೆಂದರೆ ಸರ್ಕಾರಗಳ ಒಂದೇ ಸಲ ಅಲಾಟ್ಮೆಂಟ್ ಬಂದರೆ ಖಾಸಗಿ ಶಾಲೆ ಏಡೆಡ್ಗಳಿಗೆ ಏನಾಗುತ್ತೆ, 3 ತಿಂಗಳಿಗೆ ಸರ್ಕಾರ ಅಲಾಟ್ಮೆಂಟ್ನ ರಿಲೀಸ್ ಮಾಡೋದ್ರಿಂದ ಆ ಅಲಾಟ್ಮೆಂಟ್ ಕೊರತೆ ಆದಾಗ ಈಗ ನೋಡಿ ಈ ತಿಂಗಳು ಅಲಾಟ್ಮೆಂಟ್ ಇಲ್ಲ ಹೈಸ್ಕೂಲು ಅನುದಾನಿತ ಶಾಲೆಗಳಿಗೆ. ಈಗ ಅವ್ರಿಗೆ ವೇತನ ಮಾಡಿಲ್ಲ, ಯಾಕಂದರೆ ಅಲಾಟ್ಮೆಂಟ್ ಕೊರತೆ ಇದೆ. ಅಲಾಟ್ಮೆಂಟ್ ಕೊರತೆ ಇದ್ದಾಗ ಲೇಟ್ ಆಗುತ್ತೆ ಬಿಟ್ಟರೆ ಅನುದಾನ ನಮ್ಮಲ್ಲಿದೆ. ಯಾವುದೇ ಕಾರಣಕ್ಕೂ ಯಾವ ಶಿಕ್ಷಕರಿಗೂ ವೇತನ ಕೊರತೆ ಆಗೋದಿಲ್ಲ. ಮತ್ತು ಯಾವುದೇ ಫೈಲು ನನ್ನ ಟೇಬಲ್ ಮೇಲೆ ಫೈಲ್ ಯಾವುದೇ ಬಂದರೆ 1 ದಿನ ಇಲ್ಲ 2 ದಿನದಲ್ಲಿ ನನ್ನ ಫೈಲ್ ಕ್ಲಿಯರ್ ಮಾಡಬೇಕು. ಯಾವ ಕ್ಷಣದಲ್ಲೂ ನನ್ನ ಟೇಬಲ್ ಬೇಕಾದ್ರೆ ನನ್ನ ಟಿಪ್ಪಣಿ ಫೈಲ್ ಟಿಪ್ಪಣಿ ನೋಡ್ಬೋದು. ಅಧೀಕ್ಷಕರು ಬರೆದು, ವ್ಯವಸ್ಥಾಪಕರು ಬರೆದಾದ್ಮೇಲೆ ಬಿ ಅವರು ಯಾವಾಗ ಫೈಲ್ ನೋಡಿದ್ದಾರೆ ಅನ್ನೋದು ಪಾರದರ್ಶಕವಾಗಿ ಸಿಕ್ಬಿಡುತ್ತೆ. ವಿಳಂಬ ಇಲ್ಲದೆ ನಾನು ಕಡತವನ್ನು ಇಲ್ಲಿಂದ ಚಾಲೂ ಮಾಡಿದ್ದೇನೆ. 1-2 ದಿನದಲ್ಲಿ ಮ್ಯಾಕ್ಸಿಮಮ್ 2 ಡೇಸ್ ಮ್ಯಾಕ್ಸಿಮಮ್ ಯಾರು ಅಷ್ಟರೊಳಗಡೆ ಎಲ್ಲ ಕಡತಗಳು ನನ್ನ ಟೇಬಲ್ನಿಂದ ಅಂತೂ ಹೋಗಿರುತ್ತೆ. ನನ್ನ ಯಾವುದೇ ವಿಳಂಬ ಆಗಿಲ್ಲ. ಯಾವ ಕೇಸ್ಗಳು ಸಹ ಪೆಂಡೆನ್ಸಿನೂ ಈಗ ಪ್ರಸ್ತುತ ಪೆಂಡೆನ್ಸಿ ಇಲ್ಲ. ಯಾವ ಕೇಸು ನಮ್ಮಲ್ಲಿ ಈಗ ಪೆಂಡೆನ್ಸಿ ಇಲ್ಲ. ಯಾರೇ ಪೆಂಡೆನ್ಸಿನ ಶಿಕ್ಷಕ ದೂರ ಕೊಡಬೇಕು? ಯಾವ ದೂರು ನಮ್ಮ ಶಿಕ್ಷಕರಿಂದ ಬಂದಿಲ್ಲ, ನಮಗೆ ಶಿಕ್ಷಕರನ್ನ ಬರೆದಿದ್ದೂ ಅಲ್ಗೋಗಿದೆ ಅಂತ ಅವರು ಹೇಳ್ತಕ್ಕಂಥ. ಆದರೆ ನನಗೆ ಕೊಟ್ಟಿರೋ ದೂರದಲ್ಲಿ ಅವರು ಯಾವುದೇ ಅಡಕಗಳನ್ನು ಲಗತ್ತಿಸಿಲ್ಲ. ಇಂದಿನ ಶಿಕ್ಷಕರಾಗಬೇಕು ನೋಡಿ ಅಂತಕ್ಕಂಥ ಯಾವುದೇ ಪತ್ರಗಳು ಈ ಪತ್ರದಲ್ಲಿ ಇಲ್ಲ. ಅದೇ ಒಂದು ಇಷ್ಟಿದೆ ಅಂತ ಒಂದು ಮನವಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಶಿಕ್ಷಕರು ಮನವಿಗಳು ಲಗತ್ತಿಸಿಲ್ಲ. ಬಟ್ ನಾವಿದೇನು ಹೇಳಿದ್ದಾರೆ ಇದನ್ನು ಮುಂದಿಂಗೆ ಆಗ್ತಾರೆ, ನಾವು ಕ್ರಮ ವಹಿಸ್ತೀವಿ. ಬೇಡಿಕೆಗಳ ಮನವಿ ಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸಿದ ನಂತರ ಬಾಕಿ ಇರುವ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭರವಸೆ ನೀಡಿದರು. ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಲಾಗುವುದೆಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಿ ಜನಾರ್ದನ ರೆಡ್ಡಿ ತಿಳಿಸಿದರು. ಅವ್ರು ಹೇಳಿದ ಮಾತು ಆಯ್ತಾ, ನಾನು ಅವಾಗ ಹೇಳಿದೆ
ಪೇಪರ್ ನಾವೇ ತರಿಸಿದ್ದೀವಿ ಬೇಜನ್ ಸ್ಟಾಕ್ ಇದೆ ಸರ್ಕಾರ ಕೊಡುತ್ತೆ ಪ್ರಿಂಟರ್ ನಾವು ತರಿಸ್ಕೊಂಡಿದ್ದೀವಿ ಕಾಟೇಜ್ ತರಿಸ್ಕೊಂಡಿದ್ದೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಎನ್ನೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವರಾಜ್, ಓಬಯ್ಯ, ಸಿಎಂ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವು ದಿನೇ ದಿನೇ ವೇಗವಾಗಿ ಬೆಳೀತಾ ಇದೆ. ಸರಿಯಾದ ಮೂಲಭೂತ ಸೌಕರ್ಯವಿಲ್ಲ ಹೇಗೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ನಗರಸಭೆ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದೆ. ಚಿಕ್ಕಬಳ್ಳಾಪುರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ ನಡೆಸಿ ಸರ್ ಎಂವಿ ಕಾರ್ಮಿಕರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಕಾರ್ಮಿಕರ ಮೂರ್ತಿ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸದರಿ ಅಧಿಕೃತ ಕ್ರಿಯಾ ಸತ್ವಗಳ ಖಾತೆ ಮಾಡಿಕೊಡದೇ ಇರುವುದು ಖಂಡನೀಯ. ಆಸ್ತಿ ಮಾರಾಟ, ಮನೆಗಳ ನಿರ್ಮಾಣಕ್ಕಾಗಿ ಸಾಲ ಪಡೆಯುವ ವ್ಯವಸ್ಥೆಗಳಿಲ್ಲದೆ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ. ಆದರೆ ನಗರಸಭೆ ಯಾಕೆ ಈ ಧೋರಣೆ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ. ಈ ಕೂಡಲೇ ನಗರಸಭೆ ಆಡಳಿತ ಮಂಡಳಿ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆರೋಪಿಸಿದ್ದರು. ಪತ್ರಕರ್ತರ ಭವನದಲ್ಲಿ ನಾವೆಲ್ಲ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಏನಂತಂದ್ರೆ, ನಗರದಲ್ಲಿ ಈ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ನಾವು ಹುಟ್ಟಿದ್ದೇ ತಪ್ಪೇನೋ ಅನಿಸುತ್ತೆ. ಯಾಕೆ ಅಂತಂದ್ರೆ ಈ ನಗರದಲ್ಲಿ ಅನುಭವಿಸ್ತಾರಂತ ಅನುಭವಗಳು ನಮಗೆ ನಾವು ಹುಟ್ಟಿದಾಗಿಂದ ನಾವು ಅನುಭವಿಸ್ತಾನೆ ಇದ್ದೀವಿ. ಈ ಅಧಿಕಾರಿಗಳು ಹೋಗ್ತಾರೆ, ಇನ್ನೊಬ್ಬರು ಅಧಿಕಾರಿಗಳು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ ನಮ್ಗೇನೋ ಮಾಡ್ತಾರೆ ಅಂತಂದರೆ ಯಾರು ಬಂದರೂ ಏನೂ ಮಾಡಿಲ್ಲ. ಇವತ್ತಿನ ದಿವಸ ಇಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಹುಟ್ಟಿರೋಂಥವ್ರು, ಹುಟ್ಟಿ ಬೆಳೆದಿರೋಂಥವ್ರು ಇಲ್ಲಿ ಇದ್ದರೂ ಸಮೇತ ಅವ್ರ ಹಕ್ಕು ಅವ್ರು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಹುಟ್ಟಿ ನಾವು ಇವಾಗ ನಾವೇನೋ ಎಲ್ಲೋ ಪಾಕಿಸ್ತಾನದಲ್ಲಿ ಹುಟ್ಟಿದಂಗೆ ನಮಗೆ ಅಂತೇಳಿ ನಮ್ಮದು ಅನ್ನೋದು ಒಂದು ಅಧಿಕಾರನೇ ಇಲ್ದಿರಾಗಿದೆ. ಇಲ್ಲಿ ಆದಷ್ಟು ನೋಡಿ, ಇವರು ಇದು ಪ್ರೆಸಿಡೆಂಟ್ ಹೋದರು, ಇನ್ನೊಬ್ಬ ಪ್ರೆಸಿಡೆಂಟ್ ಬರ್ತಾರೆ, ಇನ್ನೊಬ್ಬರು ಬಂದು ಏನೋ ಮಾಡ್ತಾರೆ ಅನ್ನೋದಕ್ಕಿಂತ ಈಗಿರೋಂಥ ಪ್ರೆಸಿಡೆಂಟ್ಗಳೇ ನಮಗೆ ನಮಗಿರೋಂಥ ಕರೆಯ ಖಾತೆಗಳು ಏನಿದ್ರೆ ಅದನ್ನು ನಮ್ಗೆ ಅನುಕೂಲ ಮಾಡಬೇಕು ಅಂತೇಳಿ ನಾವು ಎಷ್ಟು ಸರ್ತಿ ಒತ್ತಾಯ ಮಾಡಿ ಹೇಳಿದ್ರು ಕೂಡ ಅವ್ರೇನೋ ಒಂದು ಧೋರಣೆ, ಏನು ಧೋರಣೆ ಅಂತಂದರೆ ನೋಡ್ರಿ ನಾವು ಈ ಖಾತೆ ಮಾಡ್ತಾ ಇದ್ದೀವಿ ಅಂತಾರೆ. ಏನು ಯಾವ ಈ ಖಾತೆ ಮಾಡ್ತಾ ಇದ್ದಾರೆ ಅವರು? ಏನೋ ತಂದೆ ಮಗನಿಗೆ ಮಾಡಿರೋಂಥ ವಿಭಾಗ ವೀಲ್ ಪತ್ರ ಇಂಥವು ಮಾಡ್ತಾ ಇದ್ದಾರೆ. ಇಂಥವು ಯಾರಿಗೆ ಬೇಕು? ಇವಾಗ ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡಬೇಕು ಅಂತಂದರೆ ವರ್ಷಗಳ ಗಂಟೆ ನಾವು ಇಲ್ಲಿ ಕಾದ್ಕೊಂಡಿದ್ರು ಕೂಡ ಒಬ್ಬರಿಗೆ ಅಡವಿಕ್ಕೆ ಬೇಕು ಅಂದರೂ ಕೂಡ 100 ರೂಪಾಯಿ ತರೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ನಮ್ಮದೇ ಸ್ವಂತ ಹಕ್ಕ, ನಮ್ಮದೇ ಆಸ್ತಿ ಆದರೂ ಕೂಡ ಒಂದು ಬ್ಯಾಂಕಲ್ಲಿ ಇಕ್ಕಬೇಕು ಅಂತಂದರೆ ಏನಿದೆ ರೀ ನಿಮ್ಮ ಖಾತೆ, ನಿಮ್ಮದು ದಾಖಲೆಗಳು ಎತ್ಕೊಂಬರ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು? ನಮ್ಮ ಹಕ್ಕ ನಾವು ಕೇಳ್ಕೊಳಕ್ಕೆ ನಮ್ಗೆ ಅಧಿಕಾರ ಇಲ್ವಾ? ಇಲ್ಲ. ನಿಮ್ಮ ಸರ್ಕಾರದಲ್ಲಿ ನೀವು ಏನು ಆಗ್ತಿಲ್ವೇನೋ, ಏನು ನಿಮ್ಮ ಕೈಲಿ ಆಗದೆ ಇದ್ರು ಕೂಡ ಎಲ್ಲಿ ಹೋಗಿ ಏನಿ ಬಂದು ನಮ್ಗೆ ಅನುಕೂಲ ಮಾಡಿಕೊಡಿ. ಯಾರೇ ಆಗಿರ್ಬೋದು, ನಮ್ಮ ಈಗಿನ ಅಧ್ಯಕ್ಷರಾಗಿರ್ಬೋದು, ಇಂಥ ಕೆಲಸಗಳು ಮಾಡಿದ್ರೆ ಒಳ್ಳೆ ಅವ್ರಿಗೂ ನೋಡಪ್ಪ ಇಷ್ಟು ವರ್ಷದಿಂದ ಆಗಲಿಲ್ಲ, ಈಗಾದರೂ ನಮಗೆ ಕೆಲಸ ಆಗ್ತಾಯಿದೆ ಅಂತೇಳಿ ಜನಗಳು ಎಷ್ಟೋ ಸಂತೋಷ ಪಡ್ತಾರೆ. ಇದಕ್ಕೋಸ್ಕರಾಗಿ ನೀವು ಆದಷ್ಟು ಬೇಗ ಎಚ್ಚೆತ್ಕೊಬೇಕು, ಇಲ್ಲಾಂದರೆ ಅನಿರ್ದಿಷ್ಟ ಹೋರಾಟ ನಾವು ಸೋಮವಾರದಿಂದ ಹಮ್ಮಿಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಕುಂದ್ಕೊಂಡ ಮೇಲೆ ಹಿಂದೆ ಜರಿಯುವಂಥ ಪ್ರಶ್ನೆನೇ ಇಲ್ಲ. ನಂತರ ರತ್ನಮ್ಮ ಮಾತನಾಡಿ, ನಗರಸಭೆ ಜನರ ಸಂಕಷ್ಟಕ್ಕೆ ಮುಂದಾಗದೆ ಯಾಕೆ ಜನಸಾಮಾನ್ಯರಿಗೆ ಕಷ್ಟ ಕೊಡುತ್ತಿದ್ದಾರೆ? ನಗರಸಭೆ ಆಯುಕ್ತರು ಕಣ್ಣು ಮುಚ್ಚಿ ಕುಳಿತಿದ್ದೀರಾ? ಇದರ ಬಗ್ಗೆ ನಗರಸಭೆ ಅಧ್ಯಕ್ಷರು ಮತ್ತು ಆಯುಕ್ತರು ಕ್ರಮ ತೆಗೆದುಕೊಳ್ಳದಿದ್ರೆ ಇದೇ ತಿಂಗಳು 9ನೇ ತಾರೀಕು ಸೋಮವಾರದಂದು ನಗರಸಭೆ ಎದುರು ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಹೇಳಿದ್ದರು. ಏನಿವತ್ತು ಪ್ರಗತಿಪರ ಒಕ್ಕೂಟಗಳಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದು, ಇವತ್ತಿನ ದಿವಸ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಗರ ಪಂಚಾಯಿತಿಯಲ್ಲಿ ನಗರಸಭೆಯಲ್ಲಿ ಸುಮಾರು ಒಂದು 5 ವರ್ಷಗಳಿಂದ ಕೂಡ ಪ್ರಗತಿಪರ ಸಂಘಟನೆಗಳು ಸೇರಿ ಅಥವಾ ಕನ್ನಡ ಪರ ಸಂಘಟನೆಗಳು ಸೇರಿ ಮನವಿಗಳು ಕೊಟ್ಟರೂ ಕೂಡ ಅಲ್ಲಿನ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳಾಗಲಿ ಅಥವಾ ಕ್ರಯಾ ಖಾತೆ ಆಗಲಿ ಏನೇ ಸಮಸ್ಯೆಗಳಾದರೂ ಕೂಡ ಅಲ್ಲಿ ತುಂಬ ಏನು ಎಲ್ಲ ತಿಮ್ಮಿಂಗಳು ಸೇರಿಕೊಂಡಿರ್ತಕ್ಕಂಥ ಪಂಚಾಯಿತಿಯದು. ಹಾಗಾಗಿ ಯಾರೇ ಜನಸಾಮಾನ್ಯರು ಹೋದರೂ ಕೂಡ ಅಲ್ಲಿನ ಕೆಲಸಗಳು ಕಿಂಚಿತ್ತು ಕೂಡ ಕಿವಿ ಕೊಡ್ತಾ ಇಲ್ಲ. ಹಾಗಾಗಿ ಏನು ನಾವು ಒಕ್ಕೂಟ ಮಾಡ್ಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ಈ ಸೋಮವಾರದಿಂದ ಅನಿರ್ದಿಷ್ಟ ಆಗುದಿದ್ದರೆ ನಾವು ಏನು ಹಮ್ಮಿಕೊಂಡಿದ್ದೀವಿ ಅದನ್ನು ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಆ ಪಟ್ಟಣ ಪಂಚಾಯಿತಿಗೆ ಕಣ್ಣು ತರಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ತರ ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸರ್ ಎಂವಿ ಕಾರ್ಮಿಕರ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಮುನಿರಾಜು, ರಮೇಶ್ ಪಿಎನ್, ಸುಷ್ಮಾ ಶ್ರೀನಿವಾಸ್, ವಿಜೇಂದ್ರಗೌಡ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಘದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬಗರ್ ಹುಕುಂ ಸಾಗುವಳಿ ಮಂಜೂರು ಮಾಡಲು ಒತ್ತಾಯಿಸಿ ಇಂದು ಪ್ರಜಾ ಸಂಘರ್ಷ ಸಮಿತಿ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು. ಇನ್ನು ಪ್ರತಿಭಟನಾಕಾರರು ಭೂಮಿ ಮಂಜೂರು ಮಾಡಲು ನಿರ್ಲಕ್ಷ್ಯ ತೋರುತ್ತಿರುವಂತಹ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಇದೇ ಸಮಯದಲ್ಲಿ ಭಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಪ್ರಜಾ ಸಂಘರ್ಷ ಸಮಿತಿಯ ಸ್ಥಾಪಕ ಜಿವಿ ಶ್ರೀರಾಮರೆಡ್ಡಿ ಮಾತನಾಡಿ, ನಮ್ಮ ಕ್ಷೇತ್ರದ ರೈತರು ಭೂಮಿ ಕೇಳಿದರೆ ಈಗಿರುವ ಶಾಸಕರು ಅಕ್ಕಿ ಕೊಡುತ್ತಾರೆ. ರೈತರಿಗೆ ಭೂಮಿ ಕೊಡಿ, ರೈತರೇ ನಿಮಗೆ ಅಕ್ಕಿ ಕೊಡುತ್ತಾರೆ. ನಾನು ಶಾಸಕನಾಗಿದ್ದ ವೇಳೆ ಬಡ ರೈತರಿಗೆ ಭೂಮಿ ಕೊಡಿಸುವ ಸಲುವಾಗಿ ಸಮಿತಿ ರಚನೆ ಮಾಡಿದ್ದೆ. ಮುಂದೆ ಒಂದು ಸಭೆ ಸಹ ಕರೆಯಲಿಲ್ಲ, ಮಂಜೂರಾತಿ ಸಮಿತಿಯನ್ನೇ ಮಾಡಲಿಲ್ಲ. ಕೂಡಲೇ ಸಮಿತಿ ರಚನೆ ಮಾಡಿ ಭೂಮಿ ಮಂಜೂರಾತಿ ಪತ್ರ ನೀಡಬೇಕೆಂದು ಹೇಳಿದರು. ಕೊಡ್ತಕ್ಕಂಥದ್ದು ಆಹಾರ ಉತ್ಪಾದನೆ ಆಗತಕ್ಕಂಥದ್ದು ಈ ಭೂಮಿ. ಈ ಭೂಮಿಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡೋರು ಯಾರು? ಯಾರು ಭೂಮಿಯಲ್ಲಿ ಕೆಲಸ ಮಾಡ್ತಾರೆ? ರೈತರು. ಅವರೇ ಅವ್ರಿಗೆ ಭೂಮಿ ಮೇಲೆ ನಿಮ್ಗೆ ಹಕ್ಕು ಕೊಡದೇ ಇದ್ರೆ ನಾಳೆ ನೀವು ಯಾರಿಗಾದ್ರೂ ಕೊಟ್ಬಿಡ್ತೀರಾ ಭೂಮಿ? ಬೇಕಾದ್ರೆ ಮಂಜೂರು ಮಾಡಿಬಿಡ್ತೀವಿ. ಸರ್ಕಾರಿ ಭೂಮಿ ನಮ್ಗೆ ಇಷ್ಟ ಬಂದವ್ರಿಗೆ ಮಂಜೂರು ಮಾಡ್ತೀವಿ ಅಂತ ಹೇಳಿಬಿಟ್ರೆ ಆ ಉಳುವೆ ಮಾಡ್ತಾ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗುತ್ತೆ? ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಭೂಮಿಯ ಪ್ರಶ್ನೆ ಈ ದೇಶದಲ್ಲಿ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ ಭೂಮಿ ಪ್ರಶ್ನೆ. ಆ ಭೂಮಿ ಪ್ರಶ್ನೆ ಇದುವರೆಗೂ ಪರಿಹಾರ ಆಗಿಲ್ಲ. ಭೂಮಿ ಪ್ರಶ್ನೆ ಪರಿಹಾರ ಆಗಿಲ್ಲ ಅಂದರೆ ಅರ್ಥ ಏನು? ಭೂಮಿ ಯಾರಿಗಿರ್ಬೇಕು? ಉಳುಮೆ ಮಾಡೋರಿಗೆ ಭೂಮಿ ಇರಬೇಕಾ? ಉಳುಮೆ ಮಾಡದೇ ಇರೋರಿಗೆ ಭೂಮಿ ಇರಬೇಕಾ ಅನ್ನೋದೇ ಭೂಮಿ ಪ್ರಶ್ನೆ ಅಂತ ಹೇಳಿ. ಆದರೆ ಈ ದೇಶದಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಟ್ಟು ಭೂಮಿ ಏನಿದೆ ಅಂದರೆ ಶೇಕಡ 80% ಒಟ್ಟು ಭೂಮಿ ಏನಿದೆ ಭಾರತ ದೇಶದಲ್ಲಿ ಅದರಲ್ಲಿ ಶೇಕಡ 80% ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿ ಇದೆ. ನಂತರ ಮಾತನಾಡಿದ ಪ್ರಜಾ ಸಂಘರ್ಷ ಸಮಿತಿಯ ಜಿಲ್ಲಾ ಸಹ ಸಂಚಾಲಕ ಚನ್ನರಾಯಪ್ಪ, ತಾಲೂಕಿನಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ರೈತರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಅಧಿಕಾರದಲ್ಲಿರುವವರ ಕೈಗೊಂಬೆಗಳಾಗಿದ್ದಾರೆ. ಬಲಾಢ್ಯರ ಕೆಲಸಗಳು ಮಾತ್ರ ಶೀಘ್ರಗತಿಯಲ್ಲಿ ಆಗುತ್ತಿವೆ. ಬಡ ಜನತೆ ತಮ್ಮ ಕೆಲಸಗಳಿಗೆ ಪ್ರತಿದಿನ ಅಲೆದಾಡಬೇಕು. ಸರ್ಕಾರಿ ಜಮೀನು, ಗುಂಡು ತೋಪು, ಗೋಮಾಳ, ಅರಣ್ಯದ ಭೂಮಿಗಳಲ್ಲಿ ವ್ಯವಸಾಯ ಮಾಡುತ್ತಿರುವ ಬಡ ರೈತರಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು. ಈ ಕುರಿತಂತೆ ಮನವಿ ಪತ್ರವನ್ನ ಶಿರಸ್ತೆದಾರ ತ್ರಿವೇಣಿರವರಿಗೆ ನೀಡಲಾಗಿದೆ ಎಂದರು. ಹಲವಾರು ಸಮಸ್ಯೆಗಳನ್ನು ತೆಗೆದುಕೊಂಡು ಜನಬಲವಾದಂತ ಸಮಸ್ಯೆಗಳೇನಿದೆ, ಜನರ ಕಷ್ಟಗಳನ್ನ ಹಳ್ಳಿಗಾರನಲ್ಲಿರ್ತಕ್ಕಂಥ ಜನರ ಕಷ್ಟಗಳೇನಿದೆ ಆ ಕಷ್ಟಗಳನ್ನ ಗುರುತಿಸಿ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಬಹಳ ಮುಖ್ಯವಾಗಿ ಇವತ್ತು ಗುಡಿಬಂಡೆ ತಾಲೂಕಲ್ಲಿರ್ತಕ್ಕಂಥ ಸಮಸ್ಯೆಗಳು, ಬಕರೂಪಿನ ಸಾಗುವಳಿ, ಇವತ್ತು ಸರ್ಕಾರ ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ರೈತರ ಪರಿಸ್ಥಿತಿ ಹೇಗಿದೆ, ಹಳ್ಳಿಗಾರಿನಲ್ಲಿರ್ತಕ್ಕಂಥ ಕೂಲಿಕಾರ ಪರಿಸ್ಥಿತಿ ಏನಿದೆ ಅಂತೇಳಿ ಪ್ರಜಾ ಸಂಘರ್ಷ ಸಮಿತಿಯಿಂದ ನಾವು ಈ ಹೋರಾಟ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಗುಡಿಬಂಡೆ ತಾಲೂಕಿನ ಅಧಿಕಾರಿಗಳು, ಆಡಳಿತ ಯಂತ್ರಾಂಗ, ಅದು ಪೊಲೀಸ್ ಇಲಾಖೆ ಇವತ್ತು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅನುಮತಿ ಕೊಡಕ್ಕೆ ಬರಲ್ಲ ಅಂತೇಳಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅವರು ಹೇಳಿರ್ತಕ್ಕಂಥದ್ದು. ಇದು ಪ್ರಜಾ ಸಂಘರ್ಷ ಸಮಿತಿಯಿಂದ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಗೆ. ಯಾಕಂತೇಳಿದ್ರೆ ಇವತ್ತು ಅಧಿಕಾರದಲ್ಲಿ ಇದ್ದಂಥವರು ರಾಜಾರೋಚಕವಾಗಿ ಎಲ್ಲ ಪಂಚಾಯತ್ಗಳಲ್ಲಿ ಕಿಟ್ ವಿತರಣೆ ಹೆಸರಿನಲ್ಲಿ ಇವತ್ತು ಕೊರೋನಾ ಇದೆಲ್ಲವನ್ನು ಲೆಕ್ಕ ಹಿಡಿದು ಸಾವಿರಗಟ್ಟಲೆ ಜನರನ್ನು ಸೇರಿಸಿ ಅವರು ಆಡಲಿಕ್ಕೆ ಅವ್ರಿಗೆ ಅನುಮತಿ ಇದೆ. ಜನರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟ ಮಾಡಲಿಕ್ಕೆ ಇವತ್ತು ಪೊಲೀಸ್ನವರು ಅಡ್ಡಿಪಡಿಸತಕ್ಕಂಥದ್ದು ಯಾರ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಪ್ರಜಾ ಸಂಘರ್ಷ ಸಮಿತಿಯ ಜಿಲ್ಲಾ ಸಹ ಸಂಚಾಲಕ ಚಿನ್ನರಾಯಪ್ಪ, ಮುಖಂಡರಾದ ಶಿವಪ್ಪ, ಅಶ್ವಥ್ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ವಿರಾಮದ ಬಳಿಕ ಅಮೋಘ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆ ರತ್ನಮ್ಮ ನೇತೃತ್ವದಲ್ಲಿ ಗುರುವಾರ ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್, ಕೊರೋನಾ ಸಂಕಷ್ಟದಿಂದ ಒಂದು ಕಡೆ ಜನಸಾಮಾನ್ಯರು ಕಷ್ಟಪಡುತ್ತಿದ್ದಾರೆ, ಕೇಂದ್ರ ಸರ್ಕಾರ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಜನರ ಬದುಕಿನ ಮೇಲೆ ಬರೆ ಎಳೆದಿದೆ ಎಂದು ಟೀಕಿಸಿದ್ದರು. ಇನ್ನು ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆ ಏರಿಸಿರುವುದಲ್ಲದೆ ಕೊರೋನಾ ತಡೆಗಟ್ಟಲು ಕೈಗೊಂಡಿದ್ದ ಕ್ರಮಗಳು ಸಮರ್ಪಕವಾಗಿಲ್ಲ,
ಕಾರಣ ಅನೇಕರು ಜೀವ ಕಳೆದುಕೊಳ್ಳುವಂತಾಯಿತು. ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಮುಖ್ಯಮಂತ್ರಿಗಳ ಬದಲಾವಣೆಯಲ್ಲಿ ಹಾಗೂ ಸಚಿವರಾಗಲು ಒಳಜಗಳದಲ್ಲಿ ತೊಡಗಿರುವ ಬಿಜೆಪಿ ಸರ್ಕಾರ ಬಹಳಷ್ಟು ದಿನ ಅಧಿಕಾರದಲ್ಲಿ ಇರುವುದು ಗ್ಯಾರಂಟಿ ಇಲ್ಲವೆಂದರು. ಇನ್ನು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರತ್ನಮ್ಮ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಗತ್ಯ ವಸ್ತುಗಳ ಬೆಲೆ ಏರಿಸಿರುವುದರಿಂದ ಕುಟುಂಬ ನಿರ್ವಹಣೆ ಬಹಳ ಕಷ್ಟವಾಗಿದ್ದು ಬಡ ಜನತೆ ಸಾಲಗಾರರಾಗಿ ಜೀವನ ನಡೆಸುವುದೇ ದುಸ್ತರವಾಗಿದೆ. ಇನ್ನು ತಕ್ಷಣ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆರಿಗೆಗಳನ್ನು ಕಡಿಮೆ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಪಕ್ಷದ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎ ಪ್ರಸಾದ್ ಬಾಬು, ಮುಖಂಡರುಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ, ನಾಗರಾಜ್, ತ್ಯಾಗರಾಜ್, ರಾಜೇಶ್, ನರಸಿಂಹರಾಜು, ಮಹಿಳಾ ಘಟಕದ ಸುಜಾತ, ರೂಪಾ ಹಾಗೂ ಅನೇಕ ಮಹಿಳೆಯರು ಭಾಗವಹಿಸಿದ್ದರು. ಪಾವಗಡ ಪಟ್ಟಣದ ತಾಲೂಕು ದಂಡಾಧಿಕಾರಿ ಕಚೇರಿ ಪಕ್ಕದಲ್ಲಿ ಇರುವಂತಹ ಅಂಬೇಡ್ಕರ್ ಭವನ ರಾಜಕೀಯ ವ್ಯಕ್ತಿಗಳ ಸಂಘ ಸಂಸ್ಥೆಗಳು ಅಂಬೇಡ್ಕರ್ ವಿಚಾರಧಾರೆಗಳ ಬಗ್ಗೆ ಉದ್ದಕ್ಕೂ ಭಾಷಣ ಮಾಡ್ತಾರೆ. ಆದರೆ ನಿರ್ಲಕ್ಷ್ಯತೆಯಿಂದಾಗಿ ಅವಸಾನದ ಅಂಚಿನಲ್ಲಿರುವಂತಹ ಪಾವಗಡ ತಾಲೂಕಿನ ಅಂಬೇಡ್ಕರ್ ಭವನ ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊ ಬನ್ನಿ. ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಸಭೆಗಳು ನಡೆಯಲಿ ಎಂಬ ಉದ್ದೇಶದಿಂದ ಸರ್ಕಾರ ಇಂತಹ ಭವನಗಳನ್ನು ನಿರ್ಮಾಣ ಮಾಡಿದೆ. ಅದರಲ್ಲಿ ಅಂಬೇಡ್ಕರ್ ಭವನ ಒಂದು. ಇಂತಹ ಮಹಾನ್ ವ್ಯಕ್ತಿಯ ಭವನವನ್ನು ಸರಿಯಾಗಿ ಬಳಕೆ ಮಾಡದೆ ಅವರಿಗೆ ಅವಮಾನ ಮಾಡುವುದು ಸರಿಯೇ? ಅದರಲ್ಲೂ ದಂಡಾಧಿಕಾರಿ ಕಚೇರಿ ಮತ್ತು ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಜನಭರಿತವಾದ ಪ್ರದೇಶದಲ್ಲಿರುವಂತಹ ಅಂಬೇಡ್ಕರ್ ಭವನದ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳಿಂದ ಕಳೆದ ಹಲವು ದಿನಗಳಿಂದ ಕೋವಿಡ್ ನಿಯಂತ್ರಣ ವ್ಯಾಕ್ಸಿನೇಷನ್ಗಾಗಿ ಅಂಬೇಡ್ಕರ್ ಭವನದ ಸ್ಥಳ ನಿಗದಿ ಮಾಡಿದ ಕಾರಣ ಇಲ್ಲಿಗೆ ಸಾವಿರಾರು ಜನ ಈ ಸ್ಥಳಕ್ಕೆ ಬಂದು ಹೋಗುತ್ತಿದ್ದಾರೆ. ಆದರೆ ಭವನದ ಸುತ್ತಮುತ್ತಲಿನ ಪರಿಸರ ನೋಡಿದರೆ ಸಾಕು, ಕರೋನಾಕ್ಕಿಂತ ದೊಡ್ಡ ದೊಡ್ಡ ರೋಗಗಳು ಬರುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಇತ್ತ ಅಂಬೇಡ್ಕರ್ ಭವನದ ಹಿಂದೆ ಸಾರ್ವಜನಿಕ ಮೂತ್ರ ವಿಸರ್ಜನೆ ಕೇಂದ್ರವಾಗಿದೆ. ಅಧಿಕಾರಿಗಳು ತಕ್ಷಣವೇ ಸ್ವಚ್ಛತೆ ಕಾಪಾಡಿ ಕಟ್ಟಡದ ಸುತ್ತಲೂ ಬೆಳೆದಿರುವಂತಹ ಗಿಡಗಳನ್ನು ತೆರವು ಮಾಡಲು ಮುಂದಾಗಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ತಾಲೂಕಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ತಾಲೂಕು ಕಚೇರಿಯ ಪಕ್ಕದಲ್ಲಿ ಅಂಬೇಡ್ಕರ್ ಭವನದಲ್ಲಿ ವ್ಯಾಕ್ಸಿನ್ ಸತತವಾಗಿ 3 ತಿಂಗಳಿನಿಂದ ಸರ್ಕಾರ ಇಲ್ಲಿ ಆ ಒಂದು ಸಾರ್ವಜನಿಕರಿಗೆ ವ್ಯಾಕ್ಸಿನಿಸ್ಟ್ ಆಗ್ತಾಯಿದ್ದಾರೆ. ಆದರೆ ಆ ಒಂದು ಆಸುಪಾಸಿನಲ್ಲಿ ಯಾವುದೇ ರೀತಿಯ ಶೌಚಾಲಯವನ್ನು ನಿರ್ಮಾಣ ಮಾಡದೆ ಮತ್ತೆ ಇಲ್ಲಿ ನಾಗರಿಕರಿಗೆ ಏನಾಗಿದ್ದರೆ ಸ್ವಚ್ಛತೆ ಇಲ್ಲದ ಒಂದು ನಾಗರಿಕ ಒಂದು ಪ್ರದೇಶದಲ್ಲಿ ಇವರು ಆರೋಗ್ಯ ಇಲಾಖೆಯವರು ಇಲ್ಲಿ ಆಗ್ತಾಯಿದ್ದಾರೆ. ಇದನ್ನು ದಯವಿಟ್ಟು ಇಲ್ಲೇ ಕೊನೆಗಾಣಿಸ್ಬೇಕು. ಯಾಕಂದರೆ ಕಾಯಿಲೆ ಮುಕ್ತ ಒಂದು ಪ್ರದೇಶವನ್ನು ಎಲ್ಲಿ ನಿರ್ಮಾಣ ಆಗಿರುತ್ತೋ ಅಂಥ ಕಡೆ ಒಂದು ವ್ಯಾಕ್ಸಿನನ್ನು ಹಾಕ್ಸ್ಬೇಕು. ಇಲ್ಲಿ ಬಂದಡೆಗೆ ಪ್ರತಿಯೊಬ್ಬ ನಾಗರಿಕರು ಕೂಡ ಮಲಮೂತ್ರ ವಾಸನೆಯಿಂದ ಯುಕ್ತ ಒಂದು ಪ್ರದೇಶದಲ್ಲಿ ಇಲ್ಲಿ ವ್ಯಾಕ್ಸಿನ್ ಹಾಕ್ತಾಯಿದ್ದಾರೆ. ಆದ್ದರಿಂದ ಇಲ್ಲಿ ಒಳ್ಳೆಯ ಸ್ವಚ್ಛತೆ ಇರತಕ್ಕಂಥ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತೇಳ್ಬಿಟ್ಟು ಈ ಆರೋಗ್ಯ ಇಲಾಖೆಗೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಎಸ್, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.